ಬೆಂಗಳೂರಲ್ಲಿ ಮತದಾನದ ಪ್ರಮಾಣ ಏರಿಕೆಗೆ ಹೊಸ ಪ್ಲಾನ್ ಮಾಡಲಾಗಿದೆ. ಓಲಾ ಊಬರ್ ಮೊರೆ ಹೋಗಿದ್ದಾರೆ ಚುನಾವಣಾ ಆಯೋಗ. ಮತದಾನದ ಪ್ರಮಾಣವನ್ನ ಏರಿಕೆ ಮಾಡಬೇಕು ಅಂತ ಹೊಸ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಓಲಾ ಊಬರ್ ಮೊರೆ ಹೋಗಿದ್ದಾರೆ ಚುನಾವಣಾ ಆಯೋಗ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಭಾರಿ ಮಳೆ ಹಿನ್ನೆಲೆ ಓಲಾ ಮತ್ತು ಊಬರ್ ಮೊರೆ ಹೋಗಲಾಗಿದೆ. ವಯೋವೃದ್ಧರು ವಿಶೇಷ ಚೇತನರಿಗೆ ಮತದಾನಕ್ಕೆ ಕಷ್ಟ ಆಗುತ್ತೆ. मतदान के अनुकूल कल्पिसोके ओला ऊबर क्याब व्यवस्थे माडिदारे. ओला ऊबर क्याब संस्थेगळ जोते आयोगदिंद ओडंबडिके कूड माड्कोळ्ळलागिदे. मतदानद दिन सी विजिल आप नल्ली नोंदायिसिकोळ्ळलु कूड योजने माडलागिदे. मनेगे क्याब कळुहिसि मतगट्टेगे तंदु मतचलावणे माडलिक्के बळिक वापस मनेगे ड्राप नीडो व्यवस्थेगे ईग निर्धार माडलागिदे. ई मूलक मतदानद प्रमाणवन्न एरिके माडलिक्के आयोग प्लान माडलागिदे. ईगागले ಈ ಬಾರಿ ಶೇಕಡವಾರು ಮತದಾನವನ್ನ ಮಾಡಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಬಹಳಷ್ಟು ಕಸರತ್ತು ಕೂಡ ನಡೆಸುತ್ತಾ ಇದೆ. ಶಾಂತಿಯುತವಾಗಿ ಸುಸೂತ್ರವಾಗಿ ಶೇಕಡವಾರು ಮತದಾನ ಆಗಬೇಕು. ಪ್ರಮುಖವಾಗಿ 80 ವರ್ಷ ಮೇಲ್ಪಟ್ಟವರು ಆಮೇಲೆ ವಿಕಲಚೇತನರಿಗೆ ಈಗಾಗಲೇ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಮಾಡಲಿಕ್ಕೆ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಈಗ ಈ ಮಳೆ ಹಿನ್ನೆಲೆಯಲ್ಲಿ ಹವಾಮಾನದ ವೈಪರೀತ್ಯದ ಹಿನ್ನೆಲೆಯಲ್ಲಿ ಏನಾದರೂ ವೋಟ್ ಮಾಡ್ಲಿಕ್ಕೆ ಬರ್ತಾರಾ ಇಲ್ವಾ, ಹಾಗಾಗಿ ಓಲಾ ಊಬರ್ ಕ್ಯಾಬ್ ನಲ್ಲಿ ಮತಗಟ್ಟೆಗೆ ತಂದು ಬಿಡಬೇಕು, ಜೊತೆಗೆ ಮತದಾನ ಆದ ನಂತರ ಅವರನ್ನ ತಗೊಂಡು ಹೋಗಿ ಮನೆಗೆ ಬಿಡಬೇಕು. ಈ ರೀತಿಯಾದಂತಹ ವ್ಯವಸ್ಥೆ ಜೊತೆಗೆ ಓಲಾ ಮತ್ತೆ ಊಬರ್ ಜೊತೆ ಚುನಾವಣಾ ಆಯೋಗ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಈ ಸಲ ಶೇಕಡವಾರು ಮತದಾನವನ್ನ ನಿರೀಕ್ಷೆ ಮಾಡ್ತಾ ಇದೆ ಚುನಾವಣಾ ಆಯೋಗ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಕಳೆದ 16 ವರ್ಷದಿಂದ ಒಂದು 50 60 70% ಮತದಾನ ಆಗಿದ್ದಷ್ಟೇ.